ಸಚಿವ ಸಂಪುಟದ ವಿಸ್ತರಣೆ ಪುನಾರಚನೆ ವಿಚಾರ ಸಿಎಂ ಯಡಿಯೂರಪ್ಪ ಅವರಿಗೆ ಅಮಿತ್ ಶಾ ಅವರು ಕರೆ ಮಾಡಿ ಮಾತನಾಡಿದರು. ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಈಗಲೇ ಆತುರ ಬೇಡ, ಸ್ವಲ್ಪ ತಾಳಿ, ದೆಹಲಿಗೆ ಬನ್ನಿ, ವಿಸ್ತೃತವಾಗಿ ಚರ್ಚೆ ಮಾಡೋಣ ಅನ್ನುವಂತಹ ಸಲಹೆಯೂ ಕೂಡ ನೀಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಆನಂದ, ಸಚಿವ ಸಂಪುಟ ವಿಸ್ತರಣೆನ ಅಥವಾ ಪುನಾರಚನೆನ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಗೊಂದಲ ಮುಂದುವರೆದೇ ಇದೆ. ಯಡಿಯೂರಪ್ಪನವ್ರಿಗೆ ಈಗಾಗಲೇ ಅಮಿತ್ ಶಾ ಅವರು ಕರೆ ಮಾಡಿ ಆತುರ ಬೇಡ, ದೆಹಲಿಗೆ ಬನ್ನಿ, ಚರ್ಚೆ ಮಾಡೋಣ ಅನ್ನುವಂತಹ ಸಲಹೆ ನೀಡಿದ್ದಾರೆ. ಒಟ್ಟಾರೆ ಇದಕ್ಕೆ ಒಂದು ಇತಿಶ್ರೀ, ಫುಲ್ ಸ್ಟಾಪ್ ಯಾವಾಗ ಸಿಗುತ್ತೆ ಅಂತ? ವೀಣಾ, ರಾಜ್ಯದ ಸಚಿವ ಸಂಪುಟವನ್ನು ವಿಸ್ತರಣೆ ಅಥವಾ ಪುನರಚನೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಮಾಡಿಕೊಂಡಿರತಕ್ಕಂಥ ಚಿಂತನೆ ಅಥವಾ ನಿರ್ಧಾರಕ್ಕೆ ಕೇಂದ್ರದ ನಾಯಕತ್ವ ಯಾವುದೇ ರೀತಿಯ ಸಕಾರಾತ್ಮಕವಾಗಿರತಕ್ಕಂಥ ಸ್ಪಂದನೆ ನೀಡ್ತಾ ಇಲ್ಲ. ಮುಖ್ಯಮಂತ್ರಿಗಳಿಗೆ ಪುನರಚನೆ ಮಾಡಬೇಕು ಅನ್ನುವಂಥ ಚಿಂತನೆ ಇದ್ದರೂ ಕೂಡ ಕೇಂದ್ರದ ನಾಯಕತ್ವಕ್ಕೆ ಹೋಗಿ ಭೇಟಿ ಮಾಡಿ ಬಂದರೂ ಕೂಡ ಮುಖ್ಯಮಂತ್ರಿಗಳಿಗೆ ಅವರು ಅಂದುಕೊಂಡ ಹಾಗೆ ನಿರ್ಧಾರ ತೆಗೆದುಕೊಳ್ಳಿ ಸಾಧ್ಯವಾಗ್ತಾ ಇಲ್ಲ. ಕೇಂದ್ರದ ನಾಯಕರೆಲ್ಲರೂ ಕೂಡ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋಕ್ಕೆ ಸಂಬಂಧಪಟ್ಟಾಗಲಿ ಅಥವಾ ಪುನರಚನೆ ಸಂಬಂಧಪಟ್ಟಾಗಿ ಯಾವುದೇ ರೀತಿಯ ಅಂತಿಮ ನಿರ್ಧಾರವನ್ನು ಮುಖ್ಯಮಂತ್ರಿಗಳಿಗೆ ನೀಡ್ತಾ ಇಲ್ಲ. ಯಾಕೆಂತಂದರೆ ಈಗಿರ್ತಕ್ಕಂಥ ಅವಕಾಶದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರಚನೆ ಕೈ ಹಾಕಿದ್ದಾದರೆ ಆಗ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ಕೇಂದ್ರದ ನಾಯಕತ್ವಕ್ಕೆ ಒಂದು ಸ್ಪಷ್ಟವಾಗಿರತಕ್ಕಂಥ ಅಭಿಪ್ರಾಯಗಳಿದ್ದಾವೆ. ಆ ಕಾರಣಕ್ಕಾಗಿ ಯಾವುದೇ ರೀತಿಯ ಒಂದು ಆತುರದ ನಿರ್ಧಾರಗಳು ಬೇಡ ಅಂತಕ್ಕಂಥ ಒಂದು ಸಂದೇಶವನ್ನು ಈಗ ಕೇಂದ್ರದ ನಾಯಕರು ನೀಡಿದ್ದಾರೆ. ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಜೊತೆ ಮಾತುಕತೆ ಮಾಡಿದಂಥ ಅಮಿತ್ ಶಾ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಆತುರದ ನಿರ್ಧಾರಗಳು ಬೇಡ, ದೆಹಲಿಗೆ ಬಂದು ಈ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿ ಅಂತಕ್ಕಂಥ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸಚಿವ ಸಂಪುಟದಲ್ಲಿ ವಿಸ್ತರಣೆ ಆಗಬಹುದು ಅಥವಾ ಪುನರಚನೆ ಆಗಬಹುದು ಅಂತೇಳಿ ಕಾದು ಕುಳಿತಿರ್ತಕ್ಕಂಥ ಆಕಾಂಕ್ಷೆಗಳಿಗೆ ದೊಡ್ಡ ಮಟ್ಟದ ನಿರೀಕ್ಷೆ ಆಗಿದೆ. ಈ ಸಂಬಂಧಪಟ್ಟ ಹಾಗೆ ಕಳೆದ ಒಂದು ವಾರದಿಂದ ಅಥವಾ 15 ದಿನಗಳಿಂದ ಗಂಭೀರವಾಗಿರತಕ್ಕಂಥ ಚರ್ಚೆಗಳು, ಲಾಬಿಗಳು, ಚಟುವಟಿಕೆಗಳು ಎಲ್ಲವೂ ಕೂಡ ನಡೀತಾ ಇದ್ದಾವೆ. ಕೇಂದ್ರದ ನಾಯಕರನ್ನು ಕೂಡ ಖುದ್ದು ಮುಖ್ಯಮಂತ್ರಿಗಳು ಕಳೆದ ಬುಧವಾರ ಹೋಗಿ ಭೇಟಿ ಮಾಡಿ ಕೂಡ ಬಂದಿದ್ರು, ಮಾತುಕತೆ ಮಾಡಿ 2-3 ದಿನಗಳು ಆಗತ್ತೆ ಅಂತಕ್ಕಂಥ ಮಾತು ಹೇಳಿದ್ರು. ಈಗ ಒಂದು ವಾರ ಕಳೆದರೂ ಕೂಡ ಕೇಂದ್ರದಿಂದ ಯಾವುದೇ ರೀತಿಯ ಒಂದು ಸಂದೇಶ ಬರಲ್ಲ. ಬದಲಾಗಿ ಆತುರದ ನಿರ್ಧಾರಗಳು ಬೇಡ, ತರಾತುರಿಯ ನಿರ್ಧಾರಗಳು ಬೇಡ, ದೆಹಲಿಗೆ ಬಂದು ಮತ್ತೊಮ್ಮೆ ಚರ್ಚೆ ಮಾಡಿ ಅಂತಕ್ಕಂಥ ಮಾತನ್ನ ಕೇಂದ್ರದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಪ್ರಮುಖ ನಾಯಕರಾಗಿರುವಂತಹ ಅಮಿತ್ ಶಾ ಅವರು ಹೇಳಿದ್ದಾರೆ. ಅಂದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಅದಕ್ಕೆ ಸಕಾರಾತ್ಮಕವಾಗಿರ್ತಕ್ಕಂಥ ಸ್ಪಂದನೆ ಸಿಗದೇ ಇರತಕ್ಕಂಥದ್ದು ಬಹಳ ಪ್ರಮುಖವಾಗಿರುವಂತಹ ವಿಚಾರ. ಇನ್ನೊಂದು, ಆಕಾಂಕ್ಷೆಗಳಿಗೆ ಏನು ಭರವಸೆ ಕೊಟ್ಟಿದ್ರು ಆ ಭರವಸೆ ಈಡೇರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಯಡಿಯೂರಪ್ಪರು ಇದ್ದಾರೆ. ಆದರೆ ಅವರು ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನವನ್ನು ಕೂಡ ಮುಂದುವರಿಸಿದ್ದಾರೆ. ಆದರೆ ಕೇಂದ್ರದ ನಾಯಕರು ಈ ಸಂಬಂಧಪಟ್ಟ ಹಾಗೆ ಒಂದು ಸಕಾರಾತ್ಮಕವಾಗಿ ಸ್ಪಂದನೆ ಕೊಡದೇ ಇರತಕ್ಕಂಥ ನಿಜವಾಗಲೂ ಕೂಡ ಒಂದು ರೀತಿ ಶಾಕ್ ಅಂದ್ರೂ ಕೂಡ ತಪ್ಪಾಗಲಾರದು. ಈಗಾಗಲೇ ಉಪಚುನಾವಣೆಯಲ್ಲಿ ಗೆದ್ದಿರತಕ್ಕಂಥ ಏನು ಮುನ್ರತ್ನ ಇರಬಹುದು, MTB ನಾಗರಾಜ್ ಶಂಕರ್ ಅವರಿಗೆ ಅವಕಾಶ ಕೊಡಬೇಕಾಗತ್ತೆ. ಯಾಕೆಂತಂದ್ರೆ ಸರ್ಕಾರ ರಚನೆಗೆ ಇವರು ಪೂರಕವಾಗಿ ರಾಜಕೀಯ ನಿರ್ಧಾರ ತೆಗೆದುಕೊಂಡು ಪಕ್ಷಕ್ಕೆ ಬಂದವರು. ಇವರಿಗೆ ಸಚಿವ ಸ್ಥಾನವನ್ನು ಕೊಡೋದ್ರ ಬಗ್ಗೆ ತೀರ್ಮಾನಗಳಾಗಿತ್ತು, ಚರ್ಚೆಗಳಾಗಿತ್ತು. ಕೇಂದ್ರ ನಾಯಕರು ಈಗ ಸಂಪುಟವನ್ನು ವಿಸ್ತರಣೆ ಮಾಡಲಿಕ್ಕೆ ಅಥವಾ ಪುನರಚನೆ ಮಾಡಲಿಕ್ಕೆ ಇನ್ನೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಿಜವಾಗಲೂ ಕೂಡ ಎಲ್ಲವೂ ಕೂಡ ಒಂದು ರೀತಿ ಗೊಂದಲದ ವಾತಾವರಣಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳು ಅಮಿತ್ ಶಾ ಜೊತೆ ಚರ್ಚೆ ಮಾಡಿದಾಗಲೂ ಕೂಡ ಯಾತುರ ನಿರ್ಧಾರಗಳು ಬೇಡ ಅಂತಕ್ಕಂಥ ಮಾತನ್ನ ಅಮಿತ್ ಶಾ ಅವರೇ ಹೇಳಿರೋದ್ರಿಂದ ನಿಜವಾಗಲೂ ಕೂಡ ಸದ್ಯಕ್ಕೆ ಇದು ಯಾವುದೂ ಕೂಡ ಆಗೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿರುವಂತಹ ಸಂದೇಶ. December 5ಕ್ಕೆ ಏನು ಬೆಳಗಾವಿಯಲ್ಲಿ ನಡೀತಕ್ಕಂಥ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆದ ಬಳಿಕ ಅಂತಿಮ ನಿರ್ಧಾರ ಆಗತ್ತೆ ಅಂತಕ್ಕಂಥ ನಿರೀಕ್ಷೆ ಇದುವರೆಗೂ ಕೂಡ ಇತ್ತು. ಆದರೆ ಅಧಿವೇಶನದ ವಿಚಾರವನ್ನು ಮುಂದಿಟ್ಟುಕೊಂಡು ಅಧಿವೇಶನ ಆಗೋ ತನಕನೂ ಕೂಡ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋದಾಗಲಿ ಆ ಸಾಹಸಕ್ಕೆ ಕೈ ಹಾಕೋದು ಬೇಡ ಅಂತಕ್ಕಂಥ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಂಗಿದೆ. ಹಾಗಾಗಿ December 15ರ ಬಳಿಕ ಎಲ್ಲವೂ ಕೂಡ ಅಂತಿಮ ಆಗತ್ತೆ. ಅದಕ್ಕಿಂತ ಮುಂಚಿತವಾಗಿ ಯಡಿಯೂರಪ್ಪರು ದೆಹಲಿಗೆ ಹೋಗಿ ಕೇಂದ್ರ ನಾಯಕರನ್ನ ಮತ್ತೊಮ್ಮೆ ಭೇಟಿ ಮಾಡಬೇಕಾಗತ್ತೆ, ಇರತಕ್ಕಂಥ ಸಾಧಕ ಬಗ್ಗೆ ಸಮಾಲೋಚನೆ ಮಾಡಬೇಕಾಗತ್ತೆ. ನಂತರದಲ್ಲೇ ಅಂತಿಮ ನಿರ್ಧಾರಗಳು ಆಗುವಂಥದ್ದು. ಒಟ್ಟಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಒಂದು ಫುಲ್ ಸ್ಟಾಪ್ ಸಿಗತ್ತೆ. ಮುಂದೆ ಹಿಂದಿರುವಾಗ ಮುಂದಿರುವ ನಾವೇ ತಾನೇ ದಿಕ್ಕು ತೋರಿಸಬೇಕು.